ಬಹಳ ಎಳೆ ಮೀಸೆ ಮುದ್ಮುದ್ದಾಗಿ ಅಲ್ಲ ಇವಾಗ ಮುದ್ಮುದ್ದಾಗಿ ಇಲ್ಲ ಅಂತಲ್ಲ ಅವಾಗ ತುಂಬಾ ಮುದ್ಮುದ್ದಾಗಿ ಕಾಣ್ತಾ ಇದ್ದ ಆ ಪಾತ್ರಕ್ಕೆ ತುಂಬಾ ಸಹಜವಾಗಿ ಬಹಳ ಇನ್ನೋಸೆಂಟ್ ಆಗಿ ಆಕ್ಟ್ ಮಾಡಿದ್ದ ಈಗ ಗಡ್ಡ ಬಲಿತಾಗ ಅಂತ ಏನಾದ್ರು ಸಿನಿಮಾ ಮಾಡಿದ್ರೆ ಅವನ್ನ ತಗೋಬಹುದು ತಿರ್ಗ ನಾನು ನಂದು ರಾಮಾಚಾರಿ ಒಂದು ಸುದ್ದಿ ಮಾಡಿರೋ ಚಿತ್ರ ಯಾಕಂದ್ರೆ ರಾಮಾಚಾರಿ ಅಂದ ತಕ್ಷಣ ನೆನಪು ಬರೋದು ವಿಷ್ಣುವರ್ಧನ್ ಅವರ ಪಾತ್ರ ಇವತ್ತಿಗೂ ಕೂಡ ಎಲ್ಲರ ಮನಸ್ಸಿನಲ್ಲಿ ಅಚ್ಚಳಿಯದೆ ಉಳಿದಿದೆ ಹಾಡುಗಳಂತೂ ಅತ್ಯದ್ಭುತವಾದ ಹಾಡುಗಳು ನಾಗರಾವು ಅಂತಿದ್ರೆ ಕಷ್ಟ ಆಗಿರೋದು ಸಿನಿಮಾ ಯಾಕಂದ್ರೆ ಕಂಪ್ಯಾರಿಸನ್ ಬರೋದು ರಾಮಾಚಾರಿ ಅಂತಿರೋದ್ರಿಂದ ಇದನ್ನ ಯಾವುದೇ ರೀತಿಯಲ್ಲೂ ಆ ಸಿನಿಮಾಗೆ ಕಂಪೇರ್ ಮಾಡದೆ ನೋಡ್ಬೇಕು ಪ್ರೇಕ್ಷಕರು ಅಷ್ಟು ಮಾತ್ರನೇ ಬೇಸ್ ವಾಯ್ಸ್ ಬರುತ್ತೆ ಆಮೇಲೆ ನಿಧಾನಕ್ಕೆ ಮಾಮೂಲಿ ವಾಯ್ಸ್ ಮಾತಾಡ್ತೀವಿ ಸರ್ ಈ ಚಿತ್ರದಲ್ಲಿ ನನಗೆ ಅವಕಾಶ ಸಿಕ್ಕಿರೋದು ಬಹಳ ಖುಷಿ ಕೊಡ್ತಿದೆ ಯಾಕೆಂದ್ರೆ ರಾಮಾಚಾರಿ 2.0 ಹೆಸರಲ್ಲಿ ತುಂಬಾ ವೋಲ್ಟೇಜ್ ಇದೆ ಟೈಟಲ್ ಕೇಳ್ತಾ ಇದ್ದಲ್ಲ ಒಂದು ಕ್ಯಾರೆಕ್ಟರೈಸೇಷನ್ ಕಣ್ ಮುಂದೆ ಬಂದ್ಬಿಡುತ್ತೆ ಹೀರೋದು ಹೀರೋ ಹಿಂಗಿರ್ತಾನೆ ಅನ್ನೋದು ಒಂದು ಐಡಿಯಾ ಬಂದ್ಬಿಡುತ್ತೆ ನನಗೆ ಈ ಫಿಲಿಂ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ನನ್ನ ಕ್ಯಾರೆಕ್ಟರ್ ಬಗ್ಗೆ ಹೇಳಕ್ ಶುರು ಮಾಡಿದ್ರು ಸರ್ ಈ ಫಿಲಿಂ ಅಲ್ಲಿ ನಿಮ್ಮ ಹೆಸರು ಜಲೀಲ ಅಂದ್ರು ನಾನ್ ಜಲೀಲನಾ ನನಗೆ ಹೊಸದು ಈ ಕ್ಯಾರೆಕ್ಟರ್ ನಾನು ತುಂಬಾ ಹ್ಯೂಮರ್ ಕ್ಯಾರೆಕ್ಟರ್ ಮಾಡ್ಕೊಂಡ್ ಬಂದಿದ್ದೀನಿ ಇದು ಹ್ಯೂಮರ್ ಬೇಸ್ಡ್ ಬಟ್ ಬಹಳ ಡೈಮೆನ್ಷನ್ಸ್ ಇರುವಂತ ಕ್ಯಾರೆಕ್ಟರ್ ಭಯ ಆಯ್ತು ನನಗೆ ಯಾಕಂದ್ರೆ ಜಲೀಲಾಗೆ ಇರುವಂತ ಒಂದು ಇಮೇಜೇ ಬೇರೆ ಆ ಹೆಸರಿಗಿರುವಂಥದ್ದು ಆ ಕ್ಯಾರೆಕ್ಟರ್ನ ನಾನು ಮಾಡ್ಬೇಕಾದ್ರೆ ನಾನು ಎಷ್ಟು ಡೈಜೆಸ್ಟ್ ಮಾಡ್ಕೋಬೇಕು ಕ್ಯಾರೆಕ್ಟರ್ನ ಸೊ ಸರ್ ಹೇಳಿದೆ ಸರ್ ಇದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ ಈ ರೀಡಿಂಗ್ ಅಲ್ಲಿ ನನ್ನ ಇನ್ವಾಲ್ವ್ ಮಾಡಿ ಸೊ ನಾನು ಪ್ರಿಪೇರ್ ಆಗ್ತೀನಿ ಈ ಕ್ಯಾರೆಕ್ಟರ್ ಬಗ್ಗೆ ಸೊ ಅವರು ಅದಕ್ಕೆಲ್ಲ ಅವಕಾಶ ಮಾಡಿಕೊಟ್ಟಿದ್ದಾರೆ ಒಂದಷ್ಟು ವರ್ಕ್ಶಾಪ್ಸ್ ಇದೆ ಕ್ಯಾರೆಕ್ಟರ್ನ ಹೇಗೆ ಮೋಲ್ಡ್ ಮಾಡ್ಕೋಬೇಕು ಅನ್ನೋದಕ್ಕೆ ಫುಲ್ ಸಪೋರ್ಟ್ ಕೊಡ್ತಿದ್ದಾರೆ ಡೈರೆಕ್ಟರ್ ಸೊ ಒಳ್ಳೆ ಪರ್ಫಾರ್ಮೆನ್ಸ್ ನಾನು ಮಾಡಬಲ್ಲೆ ಅಂತ ನನಗೆ ಕಾನ್ಫಿಡೆನ್ಸ್ ಇರೋದು ಬೇರೆ ಒಳ್ಳೆ ಅವಕಾಶ ಬಂದಾಗ ಮಾತ್ರನೇ ಅದನ್ನ ತೋರ್ಸಕ್ಕೆ ನಮ್ಮ ಕೈಲಾಗೋದು ಸೊ ಒಂದು ಒಳ್ಳೆ ಅವಕಾಶ ಬಂದಿದೆ ಅದನ್ನ ಸದುಪಯೋಗ ಪಡಿಸ್ಕೊಳ್ತೀನಿ ಸರ್ ಥ್ಯಾಂಕ್ ಯು ವೆರಿ ಮಚ್ ಇನ್ನು ಈ ಚಿತ್ರದಲ್ಲಿ ತುಂಬಾ ದೊಡ್ಡ ದೊಡ್ಡ ನಟರಿದ್ದಾರೆ ಅಶ್ವಿನ್ ಎಲ್ಲ ದೊಡ್ಡ ದೊಡ್ಡ ಸ್ಪರ್ಶ ಮೇಡಮ್ ಬರಬೇಕಿತ್ತು ಬರ್ಬೋದಾ ಲೇಟ್ ಆಗಿದೆ ಬಟ್ ಈ ದೊಡ್ಡ ದೊಡ್ಡ ನಟರ ಜೊತೆ ನಟಿಸುವಾಗ ಒಂದು ಏನಕ್ಕೆ ಹೆಮ್ಮೆ ಪಡ್ತೀವಿ ಅಂತಂದ್ರೆ ಏನೋ ಒಂದು ಮೈನ್ಯೂಟ್ ಆಗಿ ಸಣ್ಣ ಸಣ್ಣದಾಗಿ ಒಂದು ಕೆಲವು ವಿಚಾರಗಳನ್ನ ಕಲಿತಾ ಹೋಗ್ತೀವಿ ಕೀಪ್ ಲರ್ನಿಂಗ್ ಅಂತಾರಲ್ಲ ಹಂಗೆ ಸೊ ಇದೊಂದು ಸುವರ್ಣ ಅವಕಾಶ ಪ್ರೂವ್ ಮಾಡೋದಕ್ಕೆ ಸದ್ಬಳಕೆ ಮಾಡ್ಕೊಳ್ತೀನಿ ಥ್ಯಾಂಕ್ ಯು ವೆರಿ ಮಚ್ ಈ ಸಿನಿಮಾ ಬೇಕಾಗಿತ್ತೆ ಪೂರ್ಣ ಕತೆ ಒಳ್ಳೆ ಕತೆ ಆಯ್ಕೆ ಮಾಡ್ಕೊಳ್ತಾರೆ ತೀಜು ವಿಜಯ್ ತುಂಡೂರು ಹೇಳ್ದಂಗೆ ಆ ಟೈಟ್ಲಲ್ಲೇ ವೋಲ್ಟೇಜ್ ಇದೆ ಅಂತ 100% ಇದೆ ಹಿರಿಯರು ಮಾಡಿತ್ತು ನಮಗೂ ದಾರಿ ಅಷ್ಟೇ ಟಾರ್ಗೆಟ್ ಅಲ್ಲ ನಮ್ಮ ಟಾರ್ಗೆಟ್ ನಾವೇ ಮುಟ್ಟಬೇಕು ನಮ್ಮ ಟಾರ್ಗೆಟ್ ಅನ್ನು ನಾವೇ ಕ್ರಿಯೇಟ್ ಮಾಡ್ಕೋಬೇಕು ಹಾಗೆ ತೇಜು ಒಂದು ಲ್ಯಾಂಡ್ ಮಾರ್ಕಿಗೆ ಹೋಗ್ತಾರೆ ಅಂತ 100% ನಂಬಿಕೆ ಇದೆ ತೇಜು ಹೋದಾಗ ನಾವೇನು ಸುಮ್ಮನಿರಲ್ಲ ತೇಜ್ ಜೊತೆ ನಾವು ಹೋಗ್ತೀವಿ ಅಂತ ಒಂದು ಭರವಸೆ ಇದೆ ಶಿಲ್ಪಾ ಶೆಟ್ಟಿ ಅಂತ ಸೊ ಫಸ್ಟ್ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅನ್ಕೋತೀನಿ ಹಾಗೆ ತುಂಬಾ ಖುಷಿ ಆಗ್ತಾ ಇದೆ ಲೈಕ್ ಆಫ್ಟರ್ ಲಾಂಗ್ ಟೈಮ್ ಇದೇ ಜಾಗದಲ್ಲಿ ಕುತ್ಕೊಂಡು ಮಾತಾಡ್ತಾ ಇದೀನಿ ಲಾಸ್ಟ್ ಇಯರ್ ನನ್ ಕನ್ನಡ ಮೂವಿ ರಿಲೀಸ್ ಆಗಿತ್ತು ನ್ಯೂರೋನ್ ಅಂತ ಆ ಟೈಮಲ್ಲಿ ಇಲ್ಲಿ ಕುತ್ಕೊಂಡು ಮಾತಾಡಿದ್ದು ಅಂಡ್ ಇವಾಗ ಕೊರೋನಾ ಇಂದಾಗಿ ಲೈಕ್ ಆಫ್ಟರ್ 7-8 months ಗ್ಯಾಪ್ ಅಲ್ಲಿ ಇವಾಗ ಮಾತಾಡ್ತಾ ಇದೀನಿ ಇಲ್ಲಿ ಕೂತಿದ್ದೀನಿ ತುಂಬಾ ಖುಷಿ ಆಗ್ತಾ ಇದೆ ಸೊ ಯಾ ಇದು ನನ್ನ ನೆಕ್ಸ್ಟ್ ಕನ್ನಡ ಮೂವಿ ರಾಮಾಚಾರಿ 2.0 ಮೂವಿ ಬಗ್ಗೆ ನಾನು ಜಾಸ್ತಿ ಏನು ಮಾತಾಡಕ್ ಹೋಗಲ್ಲ ಬಿಕಾಸ್ ಎಲ್ಲರೂ ಹೇಳಿದ್ದಾರೆ ಈಗಾಗಲೇ ನನ್ನ ಕ್ಯಾರೆಕ್ಟರ್ ಹೆಸರು ಬಂದ್ಬಿಟ್ಟು ಮಾರ್ಗರಿಟಾ ಅಂತ ಮಾರ್ಗರಿಟಾ ರೋಲ್ ನಾನು ಪ್ಲೇ ಮಾಡ್ತಾ ಇದ್ದೀನಿ ಸೊ ತುಂಬಾ ಚೆನ್ನಾಗಿದೆ ಟೀಮ್ ಚೆನ್ನಾಗಿದೆ ಸೊ ನಿಮ್ಮ ಎಲ್ಲರ ಆಶೀರ್ವಾದ ಹಾಗೆ ಪ್ರೀತಿ ನಮ್ಮ ಇಡೀ ತಂಡಕ್ಕಿರ್ಲಿ ಒಂದು ಹೊಸ ಚಿತ್ರಕ್ಕೆ ನೀವೆಲ್ಲ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಸೀರಿಯಸ್ ನೋಟ್ ನಾನು ಒಂದು ಮೂರು ವಿಷಯ ಹೇಳಕ್ ಇಷ್ಟಪಡ್ತೀನಿ ಮೊದಲನೇದಾಗಿ ಇವತ್ತಿನ ಪರಿಸ್ಥಿತಿ ಆ ಪರಿಸ್ಥಿತಿ ಹೇಗೆ ನನ್ಗೆ ರಾಮಾಚಾರಿ ಅನ್ನೋ ಸಿನಿಮಾನ ಮಾಡ್ಬೇಕು ಅಂತ ಮೋಟಿವೇಟ್ ಮಾಡ್ತು ಅಂತ ಮೋಸ್ಟ್ಲಿ ನನ್ ಫೀಲಿಂಗ್ ನಿಮ್ಗೂ ಅದೇ ತರ ಫೀಲ್ ಇರುತ್ತೆ ಅಂತ ಅನ್ಕೋತೀನಿ ಇವತ್ತು ನೀವು ಯಾವ್ದೇ ಕನ್ನಡ ಚಾನಲ್ ಹಾಕಿದ್ರ ಮಹೇಶ್ ಬಾಬು ಅಜಿತ್ ವಿಜಯ್ ಅಲ್ಲು ಅರ್ಜುನ್ ಇವರ ಕನ್ನಡ ಮಾತಾಡ್ತಾರೆ ಅದು ತುಂಬಾ ಖುಷಿ ನನಗೆ ವಿ ವೆಲ್ಕಮ್ ಆಲ್ ದಿಸ್ ಸ್ಟಾರ್ಸ್ ಟು ಕನ್ನಡ ಇಂಡಸ್ಟ್ರಿ
ಬಟ್ ಅದೇ 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 ಸಮಯದಲ್ಲಿ ನಮ್ಗೆ ಏನ್ ಅನ್ಸುತ್ತೆ ಅಂದ್ರೆ ಕೆಲವೊಂದ್ ಕಡೆ ಯಾವ ಚಾನಲ್ ನೋಡ್ತಾ ಇದೀವಿ, ಕನ್ನಡ ಸಿನಿಮಾ ನೋಡ್ತಾ ಇದೀವ ಅಂತ ಅನ್ಸುತ್ತೆ. ನಾನು ಯಾಕೆ ವಿಷಯ ಹೇಳ್ತಾ ಇದ್ದೀನಿ ಅಂದ್ರೆ, ಒಂದು 10 ವರ್ಷದಿಂದ ನಾನು ತಮಿಳ್ ಸಿನಿಮಾ ಸ್ಟಾರ್ಟ್ ಮಾಡಿದಾಗ ಸರ್ ಇದೇ ಪರಿಸ್ಥಿತಿ ತಮಿಳ್ ಇಂಡಸ್ಟ್ರಿ ಸ್ಟಾರ್ಟ್ ಆಯ್ತು 2010 ಅಲ್ಲಿ. 2020 ಅಲ್ಲಿ ನಮ್ಗೆ ಈ ಪರಿಸ್ಥಿತಿ ಅಲ್ವಾ. ಅವಾಗ ಸುಮಾರು ಜನ ಡೈರೆಕ್ಟರ್ಸ್ ಅವರೆಲ್ಲ ಹೇಗೆ ಹ್ಯಾಂಡಲ್ ಮಾಡಬೇಕು ಸಿಚುವೇಶನ್ ಅಂದಾಗ ತುಂಬಾ ನೇಟಿವಿಟಿ ಬೇಸ್ಡ್ ಸಿನಿಮಾ ಸ್ಟಾರ್ಟ್ ಮಾಡಿದ್ರು. ಇವತ್ತಿನ ದಿನ ತಮಿಳ್ ಸಿನಿಮಾದಲ್ಲಿ ಎಲ್ಲಾ ಚಾಲೆಂಜಸ್, ಬೇರೆ ಸಿನಿಮಾಗಳು, ಹಾಲಿವುಡ್ ಸಿನಿಮಾ, ತೆಲುಗು, ಹಿಂದಿ ಬಂದ್ರು ಕೂಡ ತಮಿಳ್ ಸಿನಿಮಾ ಹಾಗೆ ಎತ್ತು ನಿಂತಿದೆ. ಸೊ ನನಗೆ ಅದೊಂದು ಚಿಕ್ಕ ಇನ್ಸ್ಪಿರೇಷನ್ ಆಯ್ತು ಅಂದ್ರೆ ಇವತ್ ಪರಿಸ್ಥಿತಿ ನಾವು ಹೇಗೆ ಫೇಸ್ ಮಾಡ್ಬೇಕಂದ್ರೆ ಒಂದು ನೇಟಿವಿಟಿ ಸಿನಿಮಾ ಮಾಡಬೇಕು ಅಂತ. ಓಕೆ, ಹೇಗೆ ಏನ್ ಮಾಡೋಣ ಅಂತ ಯೋಚನೆ ಮಾಡಿದಾಗ ರಾಮಾಚಾರಿ ಗಿಂತ ಒಬ್ಬ ಸೂಪರ್ ಇರೋ ಕಾರಣ ಇಂಡಸ್ಟ್ರಿಯಲ್ಲಿ ಅಥವಾ ಕರ್ನಾಟಕದಲ್ಲಿ ಇಲ್ಲ. ಸೊ ಈಗ ನಾನು ಯೋಚನೆ ಮಾಡ್ತಾ ಇದ್ದೆ ದೇವ್ರದೆ ಒಂದೇನಂದ್ರೆ ಯೋಗ್ಯತೆ ಅನ್ನೋದು ಕಷ್ಟಪಟ್ಟು ಸಂಪಾದನೆ ಮಾಡ್ಕೊಬಹುದು, ಯೋಗ ಅನ್ನೋದು ವೆರಿ ಇಂಪಾರ್ಟೆಂಟ್. ನಾನು ಟ್ರೈ ಮಾಡಿದೆ ರಾಮಾಚಾರಿ ಅಂದ್ರೆ ನಾವು ವಿಷ್ಣು ಸರ್ ನಾಗರಾವ್ ಆಂಗ್ರಿ ಯಂಗ್ ಮ್ಯಾನ್ ನೋಡಿದೀವಿ, ಲವರ್ ಬಾಯ್ ರವಿ ಸರ್ ನೋಡಿದೀವಿ, ರಾಕಿಂಗ್ ಸ್ಟಾರ್ ಯಶ್ ಸ್ಟೈಲಿಶ್ ಆಗಿ ವಿಷ್ಣು ಸರ್ ಫ್ಯಾನ್ ಆಗಿ ನೋಡಿದೀವಿ. ನನಗೇನ್ ಅನ್ಸ್ತು ಅಂದ್ರೆ ಇವತ್ತಿನ ದಿನಕ್ಕೊಂದು ರಾಮಾಚಾರಿ ಒಬ್ಬ ಬುದ್ಧಿವಂತ ಆಗಿದ್ರೆ ಹೇಗಿರ್ತಾನೆ ಅನ್ನೋ ಚಿಕ್ಕ ನಾಟ್, ಅದನ್ನ ಬೇಸ್ ಇಟ್ಕೊಂಡು ನಾನು ಸ್ಕ್ರಿಪ್ಟ್ ಮಾಡಿ ಟೈಟಲ್ ರಿಜಿಸ್ಟರ್ ಮಾಡಿದೆ. ಅದು ನನ್ನ ತಂಗಿ ಮೇಘ್ನಾ ಕ್ರಿಯೇಷನ್ಸ್ ಬ್ಯಾನರ್ ಅಲ್ಲೇ ರಿಜಿಸ್ಟರ್ ಮಾಡಿದ್ದೀನಿ. ದೇವ್ರ ದಯೆಯಿಂದ ನನ್ಗೆ ಸಿಕ್ತು. ಸೊ ಅದರಿಂದ ಏನಂದ್ರೆ ಒಂದು ಯೋಗ್ಯತೆ, ಇನ್ನೊಂದು ಯೋಗ. ಸೊ ಆ ಯೋಗ ನನ್ನ ದೇವ್ರು ಕೊಟ್ಟಿದ್ದಾರೆ, ಅದಕ್ಕೋಸ್ಕರ ಥ್ಯಾಂಕ್ಸ್ ಹೇಳ್ತೀನಿ ಆ ಭಗವಂತನಿಗೆ. ಸೊ ಆ ರೀತಿಯಲ್ಲಿ ಈ ಸ್ಕ್ರಿಪ್ಟ್ ಸ್ಟಾರ್ಟ್ ಆಯ್ತು. ಸೊ ಒನ್ ಲೈನ್ ಅಲ್ಲಿ ಏನ್ ಹೇಳ್ಬೇಕು ಅಂದ್ರೆ ಈ ಸ್ಟೋರಿ ರಾಮಾಚಾರಿ ಬಂದು ತುಂಬಾ ತುಂಬಾ ಬುದ್ಧಿವಂತ, ಅದಕ್ಕೋಸ್ಕರ ಅಪ್ಡೇಟೆಡ್ ವರ್ಷನ್ ಆಫ್ ರಾಮಾಚಾರಿ ಅಂತ. ಬಟ್ ಈ ರಾಮಾಚಾರಿ ಕ್ಯಾರೆಕ್ಟರ್ ಎಷ್ಟು ಮನ್ಸಲ್ಲಿ ಕೂರಿದೆ ನಮ್ಗೆ ಅಂದ್ರೆ ಅವ್ನ್ ಸ್ವಾಭಿಮಾನಿ ಆಗಿರ್ಬೇಕು, ಕೋಪಿಸ್ಟ್ ಆಗಿರ್ಬೇಕು, ಆಮೇಲೆ ರವಿ ಸರ್ದ ಒಂದು ಇಮೇಜ್ ಇರ್ಬೇಕು, ಎಲ್ಲಾ ಇಮೇಜಸ್ ನ ಎಲ್ಲಾ ಡೈಮೆನ್ಷನ್ಸ್ ಇರುತ್ತೆ ಕ್ಯಾರೆಕ್ಟರ್ಗೆ. ಬಟ್ ಹೊಸದೇನಂದ್ರೆ ತುಂಬಾ ಇಂಟೆಲೆಕ್ಚುಯಲ್. ಸೊ ಎಲ್ಲಾ ಇದರಲ್ಲಿ ಒಬ್ಬ ಹೀರೋ ಅಂತ ನಾನು ಆಕ್ಚುಲಿ ಆತರ ಒಂದು ಸಿನಿಮಾ ಮಾಡಕ್ ಹೊರಟಿಲ್ಲ. ಪ್ರತಿಯೊಂದು ಕ್ಯಾರೆಕ್ಟರ್ ವೆರಿ ವೆರಿ ಇಂಪಾರ್ಟೆಂಟ್. ಬಟ್ ಮೇನ್ ಆಗಿ ಒಂದು 4 ಕ್ಯಾರೆಕ್ಟರ್ಸ್ ಇರುತ್ತೆ. ಒಂದು ರಾಮಾಚಾರಿ, ಜಲೀಲ, ವಿಜಯ್ ಸರ್ ಮಾಡ್ತಾ ಇದಾರೆ. ನನಗಂತೂ ತುಂಬಾನೇ ಖುಷಿ ಆಯ್ತು, ಯಾಕಂದ್ರೆ ನಾನು ಏನ್ ವಿಜುಲೈಸ್ ಮಾಡ್ಕೊಂಡಿದ್ನ ಅದ ಫೋಟೋ ನೋಡಿದ ತಕ್ಷಣ ನನ್ಗೆ ಗೊತ್ತಾಯ್ತು. ಬಟ್ ಹಾಗೆ ಏನಂದ್ರೆ ಒಂದು ಭಯ ಇರುತ್ತೆ, ತುಂಬಾನೇ ಭಯ ಇರುತ್ತೆ, ಜವಾಬ್ದಾರಿ ಇದೆ. ಯಾಕಂದ್ರೆ ಒಂದು ಅಂಬರೀಶ್ ಅಂಕಲ್ ಮಾಡಿರೋಂತ ಒಂದು ಕ್ಯಾರೆಕ್ಟರ್, ವಿಷ್ಣು ಸರ್ ಮಾಡಿರೋಂತ ಕ್ಯಾರೆಕ್ಟರ್. ಸೊ ಅದನ್ನ ಮನ್ಸಲ್ಲಿ ಇಟ್ಕೊಂಡು ಅಷ್ಟೇ ಶ್ರದ್ಧೆಯಿಂದ ಭಯದಿಂದ ಪ್ರತಿಯೊಂದು ಕ್ಯಾರೆಕ್ಟರ್ ಮಾಡಿದೀವಿ. ಇನ್ನೊಂದು 2 ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಬಂದು ಮಾರ್ಗರೆಟ್, ಅದು ನಾಗರಾವ್ ಇಂದ ಇನ್ಸ್ಪೈರ್ ಆಗಿರೋದು. ಇನ್ನೊಂದು ನಂದಿನಿ, ಮೇನ್ ಹೀರೋಯಿನ್, ಅವರು ಇನ್ನು ನಾನು ಫೈನಲೈಸ್ ಮಾಡಿಲ್ಲ. ಅದನ್ನ ಆ ಕ್ಯಾರೆಕ್ಟರ್ನ ನಾನು ರವಿ ಸರ್ ರಾಮಾಚಾರಿಯಿಂದ ಎತ್ಕೊಂಡಿದ್ದೀನಿ. ಲೋಕೇಶ್ ಸರ್ ಒಂದು ಕ್ಯಾರೆಕ್ಟರ್ ಮಾಡಿದ್ದಾರೆ ರಾಮಾಚಾರಿಯಲ್ಲಿ, ಆ ಕ್ಯಾರೆಕ್ಟರ್ ಇನ್ಸ್ಪೈರ್ಡ್ ಬಂದು ಪ್ರಭು ಸರ್ ಅನ್ಕೊಂಡಿದ್ದು. ಮಿಕ್ಕಿದೆಲ್ಲ ಇನ್ನೊಂದು ತುಂಬಾ ಒಂದು ಪೊಲೀಸ್ ಕಾಪ್ ಕ್ಯಾರೆಕ್ಟರ್, ಅದೆಲ್ಲ ತುಂಬಾ ಇಂಟೆಲೆಕ್ಚುಯಲ್ ಏನಂದ್ರೆ ಒಂದು ಸ್ಟೋರಿನ ಬೇರೆ ಲೆವೆಲ್ಗೆ ಎತ್ಕೊಳ್ಳೋಗಂತ ಕ್ಯಾರೆಕ್ಟರ್ಸ್ ಇದಲ್ಲ. ಸೊ ಇದು ಬಂದು ರಾಮಾಚಾರಿ ಬಗ್ಗೆ.